ಕನ್ನಡಗಿ ಸ್ಪೋರ್ಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನು ಅಂತಂದ್ರೆ, ಇವಾಗ ನೀವು ಜಸ್ಟ್ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ನೀವು ಆ ಇಮೇಜ್ ನ ವಿಡಿಯೋ ಆಗಿ ಕನ್ವರ್ಟ್ ಮಾಡಬಹುದು. ಬನ್ನಿ ಹಾಗಾದ್ರೆ ಹೇಗೆ ಇಮೇಜ್ ನ ವಿಡಿಯೋ ಆಗಿ ಕನ್ವರ್ಟ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಮಂಜುಳಾ, ಕನ್ನಡಗಿ ಸ್ಪೋರ್ಟ್ ಇಂದ. ಇವಾಗ ನೀವು ಇಮೇಜ್ ನ ವಿಡಿಯೋ ಆಗಿ ಕನ್ವರ್ಟ್ ಮಾಡೋದು ಅತಿ ಸುಲಭ. ಅದು ಹೇಗೆ ಅಂತ ಅಂದ್ರೆ, ನೀವು ಒಂದು ಆಪ್ ಮುಖಾಂತರ ಮಾಡಬೇಕು. ಆ ಆಪ್ ಹೆಸರು ಯಾವುದು ಅಂತ ಅಂದ್ರೆ ಅವತಾರಿ 5 ಅಂತ. ಈ ಆಪ್ ಬರೀ iOS ಯೂಸರ್ ಮಾತ್ರ ಅವರು ಲಾಂಚ್ ಮಾಡಿದ್ರೆ, ಯಾರ್ಯಾರು ಐಫೋನ್ ಯೂಸ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ಮಾತ್ರ ಈ ಆಪ್ ಲಭ್ಯವಿದೆ. ನಾನು ಇವಾಗ ಹೇಗೆ ಇಮೇಜ್ ನ ವಿಡಿಯೋ ಆಗಿ ಕನ್ವರ್ಟ್ ಮಾಡಬಹುದು, ಅದು ಅವತಾರಿಫೈ ಆಪ್ ನ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಪ್ರತಿಯೊಂದು ಸ್ಟೆಪ್ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ಆಪ್ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಆಪ್ ಸ್ಟೋರ್ ಓಪನ್ ಮಾಡ್ಕೊಂಡು ನೀವು ಏನಂತ ಸರ್ಚ್ ಮಾಡಿ ಅಂತ ಅಂದ್ರೆ ಅವತಾರ್ ಇಫೈ ಅಂತ ಟೈಪ್ ಮಾಡಿ, ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವತಾರ್ ಇಫೈ AI ಫೇಸ್ ಆನಿಮೇಟರ್ ಆಪ್ ಇಲ್ಲಿ ತೋರಿಸುತ್ತೆ. ಈ ಆಪ್ ಅಲ್ಲಿ ನೀವೇನಾದರೂ ಇಮೇಜಸ್ ಒಂದು ಫೆಚ್ ಮಾಡಿದ್ರೆ ಸಾಕು, ಆ ಇಮೇಜು ನಿಮಗೆ ವಿಡಿಯೋ ಥರ ಕನ್ವರ್ಟ್ ಆಗುತ್ತೆ, ಮೀನ್ಸ್ ಜಿಫ್ ಟೈಪಲ್ಲಿ ಕನ್ವರ್ಟ್ ಆಗುತ್ತೆ, ವಿತ್ ಮ್ಯೂಸಿಕ್ಕು ಎಲ್ಲ ಬರುತ್ತೆ. ನೀವು ಜಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಸಾಕು. ಆ್ಯಂಡ್ ದೆನ್ ಈ ಆ್ಯಪ್ ಸೈಜ್ ಬಂದು 161.4 MB ಇದೆ. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಅವತಾರಿಫೈ ಲೋಗೋ ಕಾಣಿಸುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಎವ್ರಿ ಟೈಮ್ ನೀವು ಆ್ಯಪ್ ಓಪನ್ ಮಾಡಿದಾಗ ಸೆಲೆಕ್ಟ್ ಮೋರ್ ಫೋಟೋಸ್, ಕೀಪ್ ಕರೆಂಟ್ ಸೆಲೆಕ್ಷನ್ಸ್ ಅಂತ ತೋರಿಸುತ್ತೆ. ಸೆಲೆಕ್ಟ್ ಮೋರ್ ಫೋಟೋಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ಯಾಲರಿ ಇಮೇಜಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಇಷ್ಟ ಬಂದಿದ್ದು ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಕೀಪ್ ಕರೆಂಟ್ ಸೆಲೆಕ್ಷನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನಾನು ಯಾವುದು ಪ್ರೀವಿಯಸ್ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡಿದ್ದೀನಲ್ಲ ಆ ಫೋಟೋಸ್ ಇಲ್ಲಿ ತೋರಿಸುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ನೆಕ್ಸ್ಟ್ ಹೇಗೆ ವಿಡಿಯೋ ಜನರೇಟ್ ಮಾಡೋದು ಅಂತ ತೋರಿಸುತ್ತೆ. ನೋಡಿ, ರೀಸೆಂಟಾಗಿ ಈ ಫೋಟೋ ಯೂಸ್ ಮಾಡಿದ್ದೀನಿ, ಗ್ಯಾಲರಿಯಿಂದ ಈ ಎರಡು ಇಮೇಜ್ನ ಫೆಚ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇಫ್ ಸಪೋಸ್ ನಿಮ್ಗೇನಾದರೂ ನಿಮ್ಮ ಗ್ಯಾಲರಿ ಇಮೇಜಿಂದ ಬೇಡ ಅಂತಂದರೆ, ನೀವು ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಕೂಡ ನೀವು ಫೋಟೋ ತೊಗೊಂಡು ಅದನ್ನು ಫೇಸ್ ಮಾಸ್ಕ್ ಮಾಡಿ ಕೂಡ ನೀವು ಇದರಲ್ಲಿ ವಿಡಿಯೋ ಕೂಡ ಜನರೇಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೆಮೋ ಅಂತ ಇದೆಯಲ್ಲ, ಡೆಮೋ ಅನ್ನೋದ್ರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಿದೆ, ನಿಮಗೆ ಆನಿಮೇಷನ್ಸ್ ಇಲ್ಲಿ. ದೆನ್ ನೆಕ್ಸ್ಟ್ ಇಫ್ ಸಪೋಸ್ ನಿಮಗೆ ಈ ರೀತಿಯಾಗಿ ಬೇಕು ಅಂತಂದ್ರೆ ಇಲ್ಲಿ ಡಾಗ್ ಟೈಪಲ್ಲಿ ಇದೆ ನೋಡಿ, ಈ ರೀತಿಯಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ 1, 2, 3, 4 ಆ್ಯನಿಮೇಷನ್, 5 ಆ್ಯನಿಮೇಷನ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ. ಈ 5 ಆ್ಯನಿಮೇಷನ್ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿಯಾಗಿ ಬೇಕಾದರೂ ವಿಡಿಯೋನ ಜನರೇಟ್ ಮಾಡ್ಬೋದು. ಈಗ ನಾನು ನನ್ನ ಗ್ಯಾಲರಿಯಿಂದ ಫೆಚ್ ಮಾಡಿರೋದಲ್ಲೇ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಜಿಫ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ್ದು ಬೇಕಾದ ಆ ಆನಿಮೇಷನ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾನು ಇವಾಗ ಫಾರ್ ಸಪೋಸ್ ಈ ರೀತಿಯಾಗಿ ಪ್ಲೇ ಮಾಡಿದ್ರೆ ಸಾಕು, ನಿಮಗೆ ಆಡಿಯೋ ಪ್ಲೇ ಆಗುತ್ತೆ. ದೆನ್ ನೆಕ್ಸ್ಟ್ ಇಫ್ ಯು ಸಪೋಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿತು ಅಂತಂದ್ರೆ ವಿಡಿಯೋ ಜನರೇಟ್ ಆಗುತ್ತೆ. ನೀವು ಅಪ್ ಟು ಇದು 100% ಆಗೋವರೆಗೂ ಯಾವುದೇ ಕಾರಣಕ್ಕೂ ಆ್ಯಪ್ನ ಕ್ಲೋಸ್ ಮಾಡಬಾರ್ದು. ಒನ್ಸ್ 100% ಆಗಿ ವಿಡಿಯೋ ಎಲ್ಲ ಜನರೇಟ್ ಆದಮೇಲೆ ನೀವು ಕ್ಲೋಸ್ ಮಾಡ್ಕೊಬೋದು. ನೋಡಿ, 100% ಆಯಿತು. ಇವಾಗ ನೋಡಿ, ಈ ರೀತಿಯಾಗಿ ಪ್ಲೇ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಿಮ್ಗೆ ಇದರಲ್ಲೂ 2 ಟೈಪ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ ಇಲ್ಲಿ ಇಫ್ ಸಪೋಸ್ ನೀವೇನಾದರೂ ರಿಮೂವ್ ವಾಟರ್ ಮಾರ್ಕ್ ಅಂತ ಏನಾದ್ರು ಕ್ಲಿಕ್ ಮಾಡ್ತು ಅಂತಂದ್ರೆ ನೀವು ಪ್ರೋ ವರ್ಷನ್ ತೊಗೊಬೇಕು. ಅನ್ಲಾಕ್ ಆಲ್ ಸಾಂಗ್ಸ್ ನೋ ವಾಟರ್ ಮಾರ್ಕ್ ಇನ್ಕ್ರೀಸ್ ರೆಕಾರ್ಡ್ ಲಿಮಿಟ್ ಅಂತ ಇದೆಯಲ್ಲ, ಇಟ್ಸ್ ನಿಮಗೆ ಆ ವಿಡಿಯೋದಲ್ಲಿ ಅವತಾರಿಫೈ ಅಂತ ಬರೋದಿಲ್ಲ. ಅಂತ ಟೈಮಲ್ಲಿ ನೀವು ಈ ಪ್ರೋನ ಯೂಸ್ ಮಾಡ್ಕೊಬೋದು. ನಿಮಗೆ 12 ಮಂತ್ಸ್ಗಾದ್ರೆ 2,999 ರುಪೀಸ್ ಆಗುತ್ತೆ, 1 ವೀಕ್ಗಾದ್ರೆ 219 ರುಪೀಸ್ ಆಗುತ್ತೆ. ಆ 12 ಮಂತ್ಸಲ್ಲಿ ನಿಮಗೆ 7 ಡೇಸ್ ಫ್ರೀ ಟ್ರಯಲ್ ಕೂಡ ಕೊಡ್ತಾರೆ. ಆ್ಯಂಡ್ ದೆನ್ ಇಲ್ಲಿ ಅವರು ಪ್ರೈವಸಿ ಪಾಲಿಸಿಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಟರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ನೀವು ಒಂದ್ಸಲ ಚೆಕ್ ಮಾಡಿ ನೋಡ್ಕೊಬೋದು. ದೆನ್ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ವಿಡಿಯೋ ಜನರೇಟ್ ಆಗುತ್ತೆ. ಇದು ನೀವು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಗ್ಯಾಲರಿಲಿ ಸೇವ್ ಆಗುತ್ತೆ. ಶೇರ್ ಅಂತ ಕೊಟ್ಟು ಅಂತಂದರೆ ನೀವು ಯಾರಿಗೆ ಬೇಕಾದರೂ ಶೇರ್ ಕೂಡ ಮಾಡ್ಬೋದು. ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೇಲ್ ಕೂಡ ನೀವು ಶೇರ್ ಮಾಡ್ಬೋದು. ಈ ರೀತಿಯಾಗಿ ನೀವು ಅವತಾರಿಫೈ ಆ್ಯಪಲ್ಲಿ ವಿಡಿಯೋ ಜನರೇಟ್ ಮಾಡ್ಕೊಬೋದು. ಜಸ್ಟ್ ನೀವು ಒಂದು ಇಮೇಜ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅದು ವಿಡಿಯೋ ಕ್ರಿಯೇಟ್ ಆಗುತ್ತೆ. ನೋಡೋದಲ್ಲ ವೀಕ್ಷಕರ, ಅವತಾರಿಫೈ ಆಪ್ನ ಯೂಸ್ ಮಾಡ್ಕೊಂಡು ಹೇಗೆ ಇಮೇಜ್ ನ ವಿಡಿಯೋ ಆಗಿ ಕನ್ವರ್ಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಅಂದ್ರೆ ಹೇಳ್ಬೇಕು ಅಂತಂದ್ರೆ ಈ ವಿಡಿಯೋ ಅಂತೂ ತುಂಬಾ
ಟ್ರೆಂಡಿಂಗ್ ಆಗಿದೆ. ಅಂಡ್ ದೆನ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ತುಂಬಾ ಜನ ಪೋಸ್ಟ್ ಕೂಡ ಮಾಡ್ತಾ ಇದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಆಗಿ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು.